ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಅದರಲ್ಲೂ ಬಹಳ ಮುಖ್ಯವಾಗಿ ಬಿಬಿಎಂಪಿ ಮೇಯರ್, ಬಿಬಿಎಂಪಿ ಕಮಿಷನರ್, ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಇವರೆಲ್ಲರೂ ಕೂಡ ಒಮ್ಮೆ ಈ ಸ್ಟೋರಿಯನ್ನ ಗಮನ ಇಟ್ಟು ನೋಡಬೇಕಾಗುತ್ತೆ. ಅದರ ಜೊತೆಗೆ ಇಡೀ ಬೆಂಗಳೂರಿನ ಜನ ಕೂಡ ಈ ಕಡೆ ನೋಡಬೇಕಾಗುತ್ತೆ. ಆರ್ಎಂಪಿ ಐಎಂಎ ಸಮೃದ್ಧ ಜೀವನ ಆಯಿತು, ಈಗ ಬಿಬಿಎಂಪಿ ಸರದಿ. ಎಸ್, ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಖಾಸಗಿ ಕಂಪನಿ ಬಡವರನ್ನ ವಂಚಿಸ್ತಾ ಇದ್ದಿದ್ದನ್ನ ನೋಡಿದ್ರೆ ಹೇಗೆಲ್ಲ ವಂಚಿಸ್ತಾ ಇದ್ರು ಅಂತ. ಆದ್ರೆ ಈಗ ಸರ್ಕಾರಿ ಅಧಿಕಾರಿಗಳೇ ವಂಚನೆಗಿಳಿದು ಬಿಟ್ಟಿದ್ದಾರೆ, ಅದು ಕೂಡ ಸರ್ಕಾರಿ ಶಿಕ್ಷಕನಿಂದಲೇ ನಡೀತಾ ಇದೆ ಈ ವಂಚನೆ. ಈ ವಂಚನೆ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಸರ್ಕಾರಿ ಶಿಕ್ಷಕ. ಅದರ ಜೊತೆಗೆ ಜೋಗುಪಾಳ್ಯದಲ್ಲಿರುವಂತಹ ಬಿಬಿಎಂಪಿ ಹೈಸ್ಕೂಲ್ನ ಹೆಡ್ ಮಾಸ್ಟರ್ ಬೇಲಿಯೇ ಎದ್ದು ಹೊಲಮೇದಂತೆ ಈ ಘಟನೆ ನಡೆದಿದೆ. ಈ ಅಕ್ರಮ ದಂಧೆ ನಡೀತಾ ಇರೋದು ಬೇರಿನೆಲ್ಲೂ ಅಲ್ಲ, ನಮ್ಮ ಬೆಂಗಳೂರಿನಲ್ಲಿ, ರಾಜ್ಯದ ಬೆಂಗಳೂರಿನಲ್ಲಿ ಮೇಯರ್ ಗೌತಮ್ ಕುಮಾರ್ ವಾರ್ಡ್ನಲ್ಲೇ ನಡೀತಾ ಇದೆ ಈ ದಂಧೆ. ಖಾಸಗಿ ಕಂಪನಿಯವರು ಬಡವರನ್ನ ವಂಚಿಸ್ತಾ ಇದ್ರು. ಪರ್ಲ್ ವೈನ್ ಯುಎಸ್ಎ ಬಿಟಿಸಿ ಬಾಸ್ಕೆಟ್ಸ್ ಕಂಪನಿ ಹೆಸರಲ್ಲಿ ನಡೀತಾ ಇದೆ. ಸರ್ಕಾರಿ ಶಾಲೆ ಮಕ್ಕಳ ಪೋಷಕರಿಗೆ ಕಂಪನಿಗೆ ಸೇರುವಂತೆ ಒತ್ತಾಯ ಮಾಡ್ತಾ ಇದ್ದಾರಂತೆ. ಎರಡು ಕಂಪನಿಯಲ್ಲಿ ನೋಂದಣಿ ಆಗಬೇಕಾದ್ರೆ 2200 ರೂಪಾಯಿ ಕಟ್ಟಬೇಕಂತೆ. ಕಂಪನಿಗೆ ಸೇರಿದ ನಂತರ 7 ಜನರನ್ನ ಸೇರಿಸಿ ಹಣ ಕಟ್ಟಿಸ್ಬೇಕಂತೆ. ಇದಿನ್ನೇನು ಅಲ್ಲ, ಚೈನ್ ಲಿಂಕ್ ಬಿಸ್ನೆಸ್ ಅಂತ ಏನು ಹೇಳ್ತಾ ಇದ್ರಲ್ಲ, ಅದನ್ನೇ ಮಾಡ್ತಾ ಇರೋದು ಇವರು. ತಿಂಗಳು ತಿಂಗಳು ಹಣ ಕಟ್ಟಬೇಕಂತೆ. ಮುಖ್ಯೋಪಾಧ್ಯಾಯ ಮರೇಗೌಡ ಈ ಮಹಾಮೋಸವನ್ನ ಮಾಡ್ತಾ ಇರೋದು. ಈ ಅಕ್ರಮ ದಂಧೆ ಬೆಂಗಳೂರಿನಲ್ಲಿ ನಡೀತಾ ಇದೆ, ಅದರಲ್ಲೂ ಕೂಡ ಬಿಬಿಎಂಪಿಯ ಮೇಯರ್ ಗೌತಮ್ ಕುಮಾರ್ ಅವರ ವಾರ್ಡ್ನಲ್ಲೇ ನಡೀತಾ ಇದೆ ಅನ್ನೋದು ಇನ್ನೊಂದು ಬೇಸರದ ಸಂಗತಿ. ಹಾಗಾದ್ರೆ ಅವರ ಗಮನಕ್ಕೆ ಬಂದೇ ಇಲ್ವಾ ಪವರ್ ಟಿವಿ ಬಿಚ್ಚಿಡ್ತಾ ಇದೆ ಈ ಮಹಾಮೋಸದ ಕಥೆಯನ್ನ? ನೀವು ಒಂದು ಸಾರಿ ಈ ಸುದ್ದಿಯನ್ನ ನೋಡಲೇಬೇಕು. ಪರ್ಲ್ ವೈನ್ ಯುಎಸ್ಎ ಬಿಟಿಸಿ ಬಾಸ್ಕೆಟ್ಸ್ ಕಂಪನಿ ಹೆಸರಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಎರಡು ಕಂಪನಿಗಳಲ್ಲಿ ನೋಂದಣಿ ಮಾಡಬೇಕಂತೆ. ಅವರ ಪೋಷಕರಿಗೆ, ಯಾರು ಆ ಸ್ಕೂಲಿಗೆ ಬರುವಂತಹ ಮಕ್ಕಳೇನಿರ್ತಾರ, ಸರ್ಕಾರಿ ಶಾಲೆಗೆ ಕಳಿಸುವಂತಹ ಪೋಷಕರು ಮಕ್ಕಳನ್ನ ಕಳಿಸ್ತಾರೆ ಅಂತಂದ್ರೆ ಅವ್ರ ಹತ್ರ ಕಷ್ಟ ಇದೆ ಅನ್ನೋ ಕಾರಣಕ್ಕೆ, ಪ್ರೈವೇಟ್ ಸ್ಕೂಲಲ್ಲಿ ಓದ್ಸೋದಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ, ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆಯ ನೀತಿಯುತ ಶಿಕ್ಷಣ ಸಿಗತ್ತೆ ಅನ್ನೋ ಕಾರಣಕ್ಕೆ. ಆದರೆ ಅಂತಹ ಮಕ್ಕಳ ಪೋಷಕರನ್ನೇ ಗುರಿಯಾಗಿಸಿಕೊಂಡಿದ್ದಾರೆ ಈ ಮುಖ್ಯೋಪಾಧ್ಯಾಯರು. ಎರಡು ಕಂಪನಿಯಲ್ಲಿ ನೋಂದಣಿ ಆಗಬೇಕು ಅಂದರೆ 2200 ರೂಪಾಯಿ ಕಟ್ಟಬೇಕಂತೆ. ಕಂಪನಿಗೆ ಸೇರಿದ ಮೇಲೆ ಮತ್ತೆ 7 ಜನರನ್ನು ಕರ್ಕೊಂಡು ಬಂದು ಹಣ ಕಟ್ಟಿಸ್ಬೇಕಂತೆ. ಈ ರೀತಿ ಹಣ ಕಟ್ಟಿಸಿದ್ರೆ 7 ತಿಂಗಳು 70,000 ಹಣ ಬರುತ್ತಂತೆ. ಮುಖ್ಯೋಪಾಧ್ಯಾಯ ಮರೇಗೌಡ ಈ ಮಹಾಮೋಸವನ್ನ ಮಾಡ್ತಾ ಇರೋದು. ಸರ್, ಇವಾಗ ಇನ್ನೂ ಆಗಿಲ್ಲ. ಕಂಪನಿ ಇದೆ ಡೆವಲಪ್. ಅವನೇನೋ ಒಂದು ಈ ಕೊರೋನಾ ಬಂದಲ್ಲ ಸರ್, ಕೊರೋನಾ ಬಂದಿದ್ದರಿಂದ ಅದು ಕೊರೋನಾ ಟೈಮಲ್ಲಿ ಇವಾಗಲೇ ಸಾಕಷ್ಟು ಜನ ನಷ್ಟದಲ್ಲಿದ್ದಾರೆ. ಇನ್ನೊಂದ್ಸಲ ವಂಚನೆ ಮಾಡಿದ್ರೆ ಹೇಗೆ ನೀವು? ಇಲ್ಲ, ವಂಚನೆ ಅಲ್ಲ ಸರ್, ಅದು ಕಂಪ್ನಿ ಇದೆ. ಅವ್ರ ಅಕೌಂಟ್ ಓಪನ್ ಮಾಡಿದ್ರೆ $120 ಇದೆ, ಅರ್ಥ ಆಯ್ತಾರ? ಹಾಗಾಗಿ ವಂಚನೆ ಅಲ್ಲ, ಒಂದು ಹೆಲ್ಪ್ ಅಂತ ನಾವು ತಿಳ್ಕೊಂಡು ಮಾಡ್ದೋ. ಇನ್ಮೇಲೆ ಇದು ಈ ಥರ ಆಯಿತು ಅಂದರೆ ಅಲ್ಲ ಬರುತ್ತೆ ಮಾತ್ರ. ಅವ್ರ ಅಕೌಂಟ್ ಓಪನ್ ಮಾಡಿದ್ರೆ $120 ಇದೆ. ಇಲ್ಲ ಸರ್, ಇವಾಗ ನಮಗೆ ಯಾವುದ್ರಲ್ಲಿ 2000 ಕಟ್ಸ್ಕೊತಿರಲ್ಲ, ಒಬ್ಬೊಬ್ರು 2 ಜನ ಕಟ್ಟರೆ ನಿಮ್ಗೆ 70,000 ಬರುತ್ತೆ ಅಂತ ಹೇಳ್ತಿರಲ್ಲ, ಭರವಸೆ ಕೊಡ್ತಿರಲ್ಲ, ಎಷ್ಟು ಜನ ಕಂಪೇರ್ ಆಗಿದೆ? ಇನ್ನೂ ಆಗಿಲ್ಲ ಸರ್, ಇನ್ನೂ ಆಗಿಲ್ಲ. ಕಂಪ್ನಿ ಇದೆ ಡೆವಲಪ್. ಅವನೇನೋ ಒಂದು ಈ ಕೊರೋನಾ ಬಂತಲ್ಲ ಸರ್,